ನನ್ನನ್ನಿಷ್ಟು ದಿನ ಮುಟ್ಟಳನ್ ಮಾಡಿ ಇವನು ನೀನು ಸೇರಿ ಆಡಿದಾಟನ ತಿಳ್ಕೊಳ್ಳೋದಿಕ್ಕೆ ನನಗೆ ಸ್ವಲ್ಪ ಲೇಟ್ ಆಗೋಯ್ತು ಮೈ ಓಲ್ಡ್ ಫ್ರೆಂಡ್ ನಿನ್ನನ್ನು ನಾನು ತಪ್ಪಾಗಿ ಜಡ್ಜ್ ಮಾಡ್ಬಿಟ್ಟೆ ಇವಳಿಂದ ಪಗಡೆ ಆಟದಲ್ಲಿ ನನ್ನ ಸ್ವತ್ತನ್ನೆಲ್ಲ ಲಪಟಾಯಿಸಿ ನನ್ನನ್ನು ಸಾಯಿಸಬೇಕು ಅಂತ ನೀನು ಗೇಮ್ ಆಡಿದ್ಯ ಆದರೆ ಅದು ಯಾವತ್ತಿಗೂ ನಡೆಯೋದಿಲ್ಲ ಇವತ್ತಿಂದ ನಿಮ್ಮ ಸಸ್ಪೆನ್ಷನ್ ಮುಗಿತು ನಾಳೆಯಿಂದ ನೀವು ಯೂನಿಫಾರ್ಮ್ ಹಾಕ್ತೀರಾ ಅಲ್ವಾ ಸರ್ ಎಸ್ ಆದ್ರೆ ಒಂದು ವಿಷಯ ನಿರ್ಧಾರ ಮಾಡಿದೆ ಲಾ ಅಂಡ್ ಆರ್ಡರ್ ನ ಕಾಪಾಡೋದಕ್ಕೆ ಯಾರು ಏನು ಅಂತ ನಾನು ನೋಡಿದೆ ವರ್ಕಾಹಾಲಿಕ್ ಆಗಿರುವಂತ ಆಫೀಸರ್ ಆಗಿರಲ್ಲ ಇನ್ ಮೇಲಿಂದ ಈ ಜಕ್ಕಿರಲ್ಲಿ ನಿಮಗೆ ಏನಾದರೂ ಗಿಲ್ಟ್ ಫೀಲ್ ಇದೆಯಾ ಸರ್ ಇಷ್ಟು ವರ್ಷ ಸಿನ್ಸಿಯರ್ ಆಗಿ ನಾನು ಕೆಲಸ ಮಾಡಿದ್ದಕ್ಕೆ ನನಗೆ ಸಿಕ್ಕಿದ್ದು ಸಸ್ಪೆನ್ಷನ್ ಕೇಸ್ ಮಾನ ನಷ್ಟ ಮೊಕದ್ದಮೆ ನಮ್ಮ ತರ ಇಬ್ರು ಮೂರು ಜನ ಥಿಂಕ್ ಮಾಡೋರು ಬಿಟ್ಟು ಈ ಸಿಸ್ಟಮ್ ಎಲ್ಲ ಹಾಳಾಗೋಗಿದೆ ಸರ್ ಹಣ ಅದೇ ಎಲ್ಲದಕ್ಕೂ ಮೂಲ ಬೇರು ಅದ್ರ ಸುತ್ತಾನೆ ಎಲ್ಲ ನಡೆಯೋದು ಲೈಫ್ ಈಗ ಹಣಕ್ಕೋಸ್ಕರ ಒಂದು ಗೇಮ್ ಆಗಿ ಬದಲಾಗಿದೆ ಸರ್ ಸ್ವಲ್ಪ ದಿನದ ಹಿಂದೆ ರಾಜಕಾರಣಿಗಳು ನನಗೊಂದು ವಿಷಯ ಹೇಳಿದ್ರು ತಗೊಳ್ಳೋ ಕಾಸಿಗೆ ಸರಿಯಾಗಿ ಕೆಲಸ ಮಾಡಿದ್ರೆ ಸಾಕು ಇವಾಗ ನಾನು ಅದನ್ನು ಫಾಲೋ ಮಾಡಕ್ಕೆ ಶುರು ಮಾಡಿದೆ ಅದರಿಂದ ನನಗೇನು ಪ್ರಾಬ್ಲಮ್ ಇಲ್ಲ ಸರ್ ನಾಳೆ ಕಾಕಿ ಡ್ರೆಸ್ನ ಹಾಕೊಂಡಾದ್ಮೇಲೆ ನೀರಿಗೆದುರುವಾಗಿ ಈಜಲ್ಲ ಆರಾಮಾಗಿ ಈಜ್ತೀನಿ ಕಳ್ಕೊಳ್ಳೋದಕ್ಕೆ ಏನು ಇಲ್ಲ ಅಂದ್ಮೇಲೆ ನಾವ್ ಯಾಕೋ ಭಯ ಪಡ್ಬೇಕು ಭಯ ಏನು ಇಲ್ಲ ಆದ್ರೆ ಒಂದ್ ಟೆನ್ಷನ್ ದಿಢೀರಂತ ಇಷ್ಟೊಂದು ದುಡ್ಡು ಸಿಕ್ಕಿರೋದಕ್ಕೆ ಇರ್ಬೋದು ಎಲ್ಲ ಕರೆಕ್ಟ್ ಆಗಿದ್ಯಾ ಅಂತ ಕೌಂಟ್ ಮಾಡ್ಬೇಕು ಅದಕ್ಕಿಂತ ತುಂಬಾ ಇಂಪಾರ್ಟೆಂಟ್ ನಮ್ ಕೈಲಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಇಲ್ಲಿಂದ ಹೊರಡಬೇಕು ಬ್ಯಾಂಕ್ ನ ಕೊಳ್ಳೆ ಹೊಡ್ತಿರೋ ವಿಷಯ ಯಾವಾಗ ಬೇಕಾದ್ರೂ ಪೊಲೀಸ್ ಗೊತ್ತಾಗ್ಬೋದು ಹೌದು ನಾವು ಬೇಗ ಸಿಟಿ ಬಿಟ್ಟು ಹೋಗ್ಬೇಕು ನೌ ವಿ ಆರ್ ಇನ್ ದ ಕೋರ್ಟ್ ಈ ಗೇಮ್ ಅಲ್ಲಿ ನಾವು ಗೆಲ್ಲಲೇಬೇಕು ಗೇಮ್ 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 ಗೇಮ
जिसने मेहनत की है, जिसने हिम्मत की है, ये दुनिया उसकी है ना। गम से टकरावोगे तब खुशी पाओगे, आगे बढ़ जाओगे ना। जिसने मेहनत की है, जिसने हिम्मत की है, ये दुनिया उसकी है, अब ये सब तो जानो ना। गम से टकरावोगे तब खुशी पाओगे, आगे बढ़ जाओ, ए मेरा कहना मानो ना। ಯಾವುದೇ ಥರನೂ ಕೊಳ್ಳೆ ಹೊಡೆದವ್ರನ್ನ ಐಡೆಂಟಿಫೈ ಮಾಡೋದು ನಿಮ್ಮ ಕೆಲಸ ಸಾಧ್ಯ ಆಗಲಿಲ್ವಾ ಸರ್? ಐ ಥಿಂಕ್ ಇಟ್ಸ್ ಎ ಪ್ಲ್ಯಾಂಡ್ ಆಪರೇಷನ್ ಬಟ್ ನಾಟ್ ಪ್ರೊಫೆಷನಲ್ ಸರ್. 10 crores ಹೋಗಿದೆ ಸರ್. ಹ್ಮ್, ಕಳ್ಳತನ ಆಗಿದ್ದೆಲ್ಲ ಹೊಸ ನೋಟು ಅಂತ ಹೇಳಿದ್ರಿ ಅಲ್ವಾ? ಹೌದು ಸರ್. ಅದ್ರ ಸೀರಿಯಲ್ ನಂಬರ್ಸ್ನ ನನಗೆ ಕೊಡಿ. ಶೋರ್ ಸರ್. ಸರ್, ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿರುವಂತಹ ಬ್ಯಾಂಕ್ ಸೆಕ್ಯೂರಿಟಿಗೆ ಪ್ರಜ್ಞೆ ಬಂದಿದೆ ಸರ್. ಅವ್ರು ಯಾರು ಅಂತ ಗುರುತಿಡಿದ್ರ? ಇಲ್ಲ ಸರ್. ಅವನ ಹೊಡೆದಿದ್ದು ಒಂದು ಬ್ರೌನ್ ಕಲರ್ ಮಾರುತಿ ಓಮಿನಿ, ಅದರ ನಂಬರ್ KA18405. ಇಷ್ಟೇ ಮಾತ್ರ ಅವನಿಗೆ ನೆನಪಿರೋದು. ಅಮರ್, ಸೂರ್ಯ, ಏಯ್ ಎದ್ದೇಳು. ಏಯ್ ಎದ್ದೇಳು. ಏಯ್, ಏನಾಯ್ತು? ಹಾ, ಅದನ್ನ ಡ್ರೈವ್ ಮಾಡ್ದೋ ನೀನೆ ಹೇಳ್ಬೇಕು. ಗಾಡಿ ದಬ್ಬಾಕೊಂತ? ಹ್ಮ್, ದಬ್ಬಾಕೊಂಡಿದ್ರೆ ಗೊತ್ತಾಗೋದು, ಮೂಳೆ ಕೂಡ ಮಿಗ್ತಾ ಇರ್ಲಿಲ್ಲ. ಅಯ್ಯಯ್ಯೋ, ಏನೋ ನಿನ್ ಕೈ ಲೇಟ್ ಆಗಿದೆ. ಹ್ಮ್. ಏಯ್ ಸೂರ್ಯ, ಏಯ್ ಎದ್ದಳೋ. ಏಯ್ ಸೂರ್ಯ, ಕಣ್ಣು ಬಿಡಲು. ಏನೇನು ಮನೇಲಿ ಮಲ್ಗೋ ತರ ಮಲ್ಗಿದ್ದಾನೆ? ಏಯ್ ಎದ್ದಳಲು. ನಾವೆಲ್ಲೂ ಬಂದಿದ್ದೀವಿ? ಎಲ್ಲೂ ಬಂದಿಲ್ಲ ಕಣೋ, ನಾವೆಲ್ಲೋ ಒಂದ್ ಜಾಗದಲ್ಲಿ ಸಿಗಾಕೊಂಡಿದೀವಿ. ಏನಂದೆ? ಮೊದ್ಲು ಎದ್ದು ಬಾ. ಯಾವ ಜಾಗ? ಏನಾಯ್ತು? ಏನೋ ಆಯ್ತು. ಅದು ಟೈರ್ ಹೊಡೆದೋಗಿದೆ. ಏನ್ ಹಿಂಗಾಗೋಯ್ತು? ಅಯ್ಯೋ, ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ವೇ. ಲೈ, ಇಲ್ಲಿದೆ ಜಾಕಿ ಲಿವರ್ ಎಲ್ಲ ಎಲ್ಲೋ. ನಾವು ಹೊರಡೋ ಹತ್ರದಲ್ಲಿ ಎಲ್ಲ ಮರ್ತೋಗ್ಬಿಟ್ಟೆ ಕಣೋ. ಓಹೋ, ತುಂಬಾ ಸಂತೋಷ. ಎಣ್ಣೆ ತಗೊಳ್ಳೋದು ಮಾತ್ರ ಮರ್ತಿಲ್ಲ ಅಲ್ಲ? ಏನೋ